ನೋಡಿ ಧರ್ಮರಾಜ ಮೊದಲಿಗೆ ಗಣಪತಿಯ ಪೂಜೆಯನ್ನು ಮಾಡಿ ಯುದ್ಧಕ್ಕೆ ಹೊರಟ ಆ ಧರ್ಮರಾಜ ಯುದ್ಧದಲ್ಲಿ ಜಯವನ್ನು ಗಳಿಸಿದ ಅದೇ ರಾವಣ ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ ಸಂದರಣದಲ್ಲಿ ಗಣನಾಥ ತುಂಬ ಕಷ್ಟವನ್ನು ಪಟ್ಟ ಆದ್ದರಿಂದ ಆದಿ ಪೂಜಿತ ನೀನು ಎಲ್ಲರಿಗೂ ಕೂಡ ಒಳ್ಳೆಯ ವಿದ್ಯೆಯನ್ನು ಕೊಡತಕ್ಕಂಥವನು ಗಣಪತಿ ಚಿಕ್ಕ ಮಕ್ಕಳೆಲ್ಲ ಗಣಪತಿಯನ್ನು ಪೂಜೆ ಮಾಡ್ತಾರೆ ಕಾರಣ ಮಹಾಭಾರತವನ್ನು ವೇದವ್ಯಾಸರು ಹೇಳುವಾಗ ಬಹಳ ವೇಗವಾಗಿ ಬರಿತಾ ಇದ್ದ ಲೇಖಕಾಗ್ರಣಿ ಮನ್ಮನದೊಳು ಪ್ರಕಾಶಿಸನು ದಿನ ಪ್ರೇಮಾಭಿಶಯದಿಂದ ಅಂತ ಬಹಳ ವೇಗವಾಗಿ ಈ ಶಾರ್ಟ್ ಟ್ರೆಂಡ್ ಅಂತ ಏನು ಹೇಳ್ತಾರೆ ಮೊದಲಿಗೆ ಬರೆದವನೇ ಗಣಪತಿ ಅದಕ್ಕೆ ಅವನ ಸಿದ್ಧಿ ವಿದ್ಯೆ ವಿದ್ಯಾ ಬುದ್ಧಿ ಎಲ್ಲ ನಮಗೆ ಪ್ರಾಪ್ತಿಯಾಗಬೇಕು ಗಣಪತಿಯನ್ನು ನೆನೆದರೆ ಎಲ್ಲ ವಿಘ್ನಗಳು ದೂರ ಆಗ್ತದೆ